ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸ್ತುತ ಕೊರೋನಾದ ಸೋಂಕಿನ ದರ ಶೇಕಡಾ 20 ರಷ್ಟು ಇದ್ದು 21 ರಿಂದ ಅದನ್ನ ಶೇಕಡಾ 5 ಕ್ಕೆ ಇಳಿಸಿ ಅನ್ಲಾಕ್ ಗೊಳಿಸುವಲ್ಲಿ ಜನರ ಸಹಕಾರ ಅಗತ್ಯವಾಗಿದೆ ಸರ್ಕಾರದ ಆದೇಶದಂತೆ ಜೂನ್ 14 ರವರೆಗೂ ಪ್ರಸ್ತುತ ಜಾರಿಯಲ್ಲಿರುವ ಲಾಕ್ ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು ಅನಿವಾರ್ಯವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ 50 ಕ್ಕೂ ಹೆಚ್ಚು ಪಾಸಿಟಿವ್ ಪ್ರಕರಣಗಳಿರುವಂತ ಗ್ರಾಮಗಳಲ್ಲಿ ಪೂರ್ವ ನಿಗದಿತ ಮದುವೆ ಹಾಗೂ ಇತರ ಕಾರ್ಯಕ್ರಮಗಳನ್ನು ರದ್ದು ಮಾಡುವುದು ಹಾಗೂ ಹೊಸ ಕಾರ್ಯಕ್ರಮಗಳಿಗೆ ಅನುಮತಿ ನೀಡದಿರುವ ಮೂಲಕ ವಿಶೇಷ ಲಾಕ್ ಡೌನ್ ಅನ್ನು ವಿಧಿಸಲಾಗುವುದು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಲ್ಲದೆ ಅವಧಿ ಮೀರಿ ಅಗತ್ಯ ವಸ್ತುಗಳ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ವ್ಯಾಪಾರ ಮಾಡುವುದು ಕೋವಿಡ್ ನಿಯಮ ಪಾಲನೆ ಮಾಡದಿರುವ ಕುರಿತು ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಮಂಗಳೂರು ಮಹಾನಗರಪಾಲಿಕೆಯ 10 ಪೇಯಿಂಗ್ ಸ್ಕ್ವಾಡ್ ಕಾರ್ಯನಿರ್ವಹಿಸಲಿದೆ ಗ್ರಾಮಾಂತರದಲ್ಲಿ ತಾಲ್ಲೂಕು ಮಟ್ಟದಲ್ಲಿ 2 ರಿಂದ 3 ರಷ್ಟು ವಿಚಕ್ಷಣ ತಂಡಗಳು ಕಾರ್ಯವನ್ನ ನಿರ್ವಹಿಸಲಿದೆ ಎಂದರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಗ್ರಾಮಗಳಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಗಳು ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದು ಈ ಸಮಿತಿಗಳಿಗೆ ಸರ್ಕಾರೇತರ ಸಂಸ್ಥೆಗಳ ಸದಸ್ಯರ ಸಹಕಾರದೊಂದಿಗೆ ಹೆಚ್ಚಿನ ನಿಗಾ ಕ್ರಮ ವಹಿಸಲಾಗಿದೆ ಎಂದರು ಲಾಸ್ಟ್ ಒಟ್ಟು ಟೋಟಲಿ ನಮ್ಮ ಜಿಲ್ಲೆಯಲ್ಲಿ 950 ಸಾವುಗಳು ಕಂಡುಬಂದಿದ್ರು ಎರಡನೇ ಅವಧಿ ಮಾರ್ಚ್ ನಿಂದ ನಾವು ತಗೊಂಡ್ರೆ 210 ಸಾವು ನಮ್ಮ ಜಿಲ್ಲೆಯಲ್ಲಿ ಸಂಭವಿಸಿದೆ ನಮ್ಮಲ್ಲಿ 120 ಕಂಟೈನ್ಮೆಂಟ್ ಝೋನ್ಸ್ ಗಳು ಈಗ ಲೋಕಲಿ ನಾವು ಅದನ್ನ ಮಾಡಿದ್ವಿ 120 ಕಂಟೈನ್ಮೆಂಟ್ ಝೋನ್ಸ್ ನಮ್ಮ ಎಲ್ಲಾ ತಾಲ್ಲೂಕುಗಳಲ್ಲೂ ಕೂಡ ಕೋವಿಡ್ ಕೇರ್ ಸೆಂಟರ್ ಗಳಲ್ಲಿ ಮಂಗಳೂರು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ 14 ಹಾಗೆ ಬೇರೆ ಬೇರೆ ತಾಲ್ಲೂಕುಗಳಲ್ಲಿ 428 ಕೋವಿಡ್ ಕೇರ್ ಸೆಂಟರ್ ಗಳಲ್ಲಿ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ 282 ಜನ ಖಾಸಗಿ ಆಸ್ಪತ್ರೆಗಳಲ್ಲಿ 230 ಟೋಟಲಿ ಒಟ್ಟು 1119 ಜನ ಏನು ಇದರೊಳಗಡೆ ಹಾಸ್ಪಿಟಲ್ ಕೇರ್ಸ್ ಗಳಲ್ಲಿ ಇದ್ದಾರೆ 1119 ಒಟ್ಟು ಟೋಟಲಿ ನಮ್ಮ ಜಿಲ್ಲೆಯಲ್ಲಿ ಮ್ಯೂಕರ್ ಮೈಕೋಸಿಸ್ ಆಗಿ 50 ಪ್ರಕರಣಗಳು ಕ್ಯುಮುಲೇಟಿವ್ ಆಗಿ ನಮ್ಮಲ್ಲಿ ಕಂಡುಬಂದಿದ್ರೆ ಅದು ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟ 11 ಪ್ರಕರಣಗಳಿದೆ ಔಟ್ ಆಫ್ ಡಿಸ್ಟ್ರಿಕ್ಟ್ಸ್ 39 ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮ್ಯೂಕರ್ ಮೈಕೋಸಿಸ್ ನಿಂದಾಗಿ 2 ಪೇಷಂಟ್ಸ್ ಗಳು ಮರಣ ಹೊಂದಿದ್ದಾರೆ ಔಟ್ ಆಫ್ ಡಿಸ್ಟ್ರಿಕ್ಟ್ 39 ರಲ್ಲಿ 5 ಮರಣ ಸಂಭವಿಸಿದೆ ಅದಕ್ಕೆ ಸಂಬಂಧಪಟ್ಟ ಲೈಫೋಸೈಡ್ ಇದ್ರದು ಲೈಪೋಸೋಮಲ್ ಆಂಫೋಟ್ರಿಕ್ಸಿನ್ ಬಿ ಆಗಿರಬಹುದು ಪ್ಲೇನ್ ಆಂಫೋಟ್ರಿಕ್ಸಿನ್ ಬಿ ಆಗಿರಬಹುದು ಸರ್ಕಾರದ ಹಂತದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ರಿಲೀಸ್ ಆಗ್ತಾ ಇದೆ ರೆಮ್ಡೆಸಿವಿರ್ ಇಂಜೆಕ್ಷನ್ನಿನ ಯಾವುದೇ ಸಮಸ್ಯೆ ಈಗ ಇಲ್ಲ ಆಕ್ಸಿಜನ್ಗೂ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಿಯರ್ಲಿ 15 ರಿಂದ 16 ಆಕ್ಸಿಜನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನು ನಾವು ಹಾಕಿದೀವಿ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ 16 ಆಕ್ಸಿಜನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳು ಒಂದು MRPL ನವರು ವೆನ್ಲಾಕ್ ಒಳಗಡೆ ಹಾಕುವಂಥದ್ದು ಅದು 192 ಸಿಲಿಂಡರ್ ಕೆಪಾಸಿಟಿ ಪರ್ ಡೇ ಕೆಪಾಸಿಟಿ ಅಂಥದ್ದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಂದ ಅದು ಕೂಡ 102 ಸಿಲಿಂಡರ್ ಅದು ಕೂಡ ವೆನ್ಲಾಕಿಗೆ ಕ್ರೆಡೈ ಮೆಸ್ಕಾಮ್ NMPT ಇವರೆಲ್ಲರ ಕಾಂಟ್ರಿಬ್ಯೂಷನ್ನಿಂದ 30 ಹೆಲ್ತ್ ಎಮರ್ಜೆನ್ಸಿ ಟೈಪಲ್ಲಿ ಕಡೆ ಇದೆ ಈ ಒಂದು ಹೆಲ್ತ್ ಎಮರ್ಜೆನ್ಸಿ ಒಳಗಡೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅದರೊಳಗಡೆ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲರೂ ಕೂಡ ಆ ಒಂದೊಂದು ಪಾರ್ಟ್ಗಳಲ್ಲಿ ಅವರವರ ರೆಸ್ಪಾನ್ಸಿಬಿಲಿಟಿಯನ್ನು ಏನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರ ರಿಸ್ಕನ್ನು ಅರಿತು ಕೂಡ ಒಂದು ಕೋವಿಡ್ ಪೇಷಂಟ್ಸನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೆ ಇದು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಕಮಿಷನರ್ ಆಫ್ ಪೊಲೀಸ್ ಸರ್ ಅವರು ಹೇಳಿದಾಗೆ ಯಾವುದೇ ಫ್ರಂಟ್ ಲೈನ್ ವರ್ಕರು ಹೆಲ್ತ್ ಕೇರ್ ವರ್ಕರ್ ಆಗಿರ್ಬೋದು ಅವರು ಅವರವರ ರೆಸ್ಪಾನ್ಸಿಬಿಲಿಟಿಯನ್ನು ಮಾಡ್ತಾ ಇರ್ತಾರೆ ಅವರವನ್ನು ಹಿತವನ್ನು ಕಾಯೋದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ರೆಸ್ಪಾನ್ಸಿಬಿಲಿಟಿ ಹಾಗಾಗಿ ಆ ಇಷ್ಟು ಜನ ಮಾಡ್ತಾ ಇರಬೇಕಾದಾಗ ಎಲ್ಲೋ ಒಂದೊಂದು ಕಡೆ ಮಿಸ್ಟೇಕ್ಸ್ ಆದಾಗ ನಮ್ಮ ರಿಕ್ವೆಸ್ಟ್ ಇಷ್ಟೇ ಯಾರೂ ಕೂಡ ಕಾನೂನನ್ನು ಕೈಗೆ ತಗೋಬೇಡಿ ಎಮೋಷ್ನಲಿ ಬಿಹೇವ್ ಮಾಡಬೇಡಿ ನಾನು ನಿಮಗೆ ಹೇಳಿದಾಗೆ ಒಂದು ಬಿಲ್ ಜಾಸ್ತಿ ಆಗ್ತಾ ಇದೆಯಾ ನಮ್ಮ ಹತ್ರ ಅದಕ್ಕೆ ಕಮಿಟಿ ಇದೆ ಮೇ ಬಿ ಇಮಿಡಿಯೇಟ್ಲಿ ನಾವು ಸತ್ಯಾಸತ್ಯತೆಯನ್ನು ತಿಳ್ಕೊಂಡೆ ನಾವು ಆ್ಯಕ್ಟ್ ಮಾಡೋದಕ್ಕೆ ಆಗದೇ ಇದ್ರು ಸ್ವಲ್ಪ ತನಿಖೆ ತಡ ಆಗ್ತಾ ಇದ್ರು ಕೂಡ ಅದಕ್ಕೆ ಕಾನೂನಾತ್ಮಕವಾದಂಥ ಹೋರಾಟ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿದೆ ಒಂದು ನನಗೆ ಕಂಪ್ಲೇಂಟ್ ಕೊಡ್ಬೋದು DHO ಅವರಿಗೆ ಕಂಪ್ಲೇಂಟ್ ಕೊಡ್ಬೋದು ನೆಗ್ಲೆಕ್ಟ್ ಇರೋರು ಯಾವುದಾದ್ರೂ ಒಂದು ಅವಘಡ ಸಂಬಂಧಿಸಿದಾಗ ಎಮೋಷ್ನಲಿ ನಾವು ಬಿಹೇವ್ ಮಾಡಿ ಯಾರಿಗಾದರೂ ಇದನ್ನ ಮಾಡೋದು ಮೇ ಬಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದರೊಳಗಡೆ ಆಗ್ತಾ ಇರಬೇಕಾದಾಗ ಎಲ್ಲರಿಗೂ ಹೇಗೆ ಲಾಕ್ಡೌನಲ್ಲಿ ಕಷ್ಟ ಆಗಿದೆಯೋ ಹೆಲ್ತ್ ವಾರಿಯರ್ಸ್ಗೂ ಕೂಡ ಅದರದೇ ಆದಂಥ ಒಂದು ಇದರೊಳಗಡೆ ಒಂದು ಪೇಷಂಟಿನ ಆ ಒಂದು ಜೀವದ ಜೊತೆಗೆ ಅವ್ರು ಇದು ಮಾಡ್ತಾ ಇರಬೇಕಾದಾಗ ಅವರಿಗೆ ಒತ್ತಡ ಇಲ್ಲದಿರೋ ಹಾಗೆ ನೋಡ್ಕೋಬೇಕಾಗಿರೋದು
ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಕೆಲಸ. ಯಾಕೆಂದರೆ ಜೀವ ಭಾಳ ಇಂಪಾರ್ಟೆಂಟ್. ಆ ವಿಷಯದೊಳಗಡೆ ಯಾವುದಾದ್ರೂ ಪೇಷೆಂಟಿನ ಸಂಬಂಧಿಕರಿಗೆ ಅಥವಾ ಪೇಷೆಂಟ್ ಅವರಿಗೆ ಕೆಲವೊಂದು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತೇಳಂದರೆ ಅದನ್ನು ಅವರು ಕಂಪ್ಲೇಂಟ್ ಕೊಡೋದಕ್ಕೆ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಇದೆ. ಡಿ ಎಚ್ ಒ ಇದರೊಳಗಡೆ ಆಗಿರ್ಬೋದು, ಡಿ ಸಿ ಆಫೀಸ್ಗೆ ಆಗಿರ್ಬೋದು, ಬೇರೆ ಬೇರೆ ರೀತಿ ಫೋರಮ್ಸ್ಗಳಿದ್ದಾವೆ, ಅದನ್ನು ಬಳಕೆ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವರ್ಬಲ್ ಆಗಿರ್ಬೋದು ಫಿಸಿಕಲ್ ಆಗಿರ್ಬೋದು ಅಸಾಲ್ಟ್ ಮಾಡುವಂಥ ಅವಕಾಶಗಳನ್ನು ನಾವು ಮಾಡಿಕೊಡೋದಕ್ಕೆ ಬಿಡಲ್ಲ.